ನಮಸ್ಕಾರ, ಮುಖ್ಯಾಂಶಗಳು. ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ತ್ರಿವಿಧ ದಾಸೋಹಿ ಶತಾಯುಷಿ, ಡಾ ಶಿವಕುಮಾರ ಸ್ವಾಮೀಜಿ ಅಂತ್ಯಕ್ರಿಯೆ. ಸ್ವಾಮೀಜಿ ನಿಧನಕ್ಕೆ ಗಣ್ಯರ ಸಂತಾಪ. ಕೇಂದ್ರ ಸರ್ಕಾರದ ಪರ ಶ್ರದ್ಧಾಂಜಲಿ ಸಲ್ಲಿಸಲಿರುವ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವಾರಣಾಸಿಯಲ್ಲಿಂದು ಪ್ರವಾಸಿ ಭಾರತೀಯ ದಿವಸ್ಗೆ ಚಾಲನೆ. ಆಸ್ಟ್ರೇಲಿಯಾ ಮುಕ್ತ ಟೆನಿಸ್ ಟೂರ್ನಿ, ಸಿಮೋನಾ ಹ್ಯಾಲಪ್ ಮಣಿಸಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಸೆರೆನಾ ವಿಲಿಯಮ್ಸ್. ವಾರ್ತೆಗಳ ವಿವರ. ಸೋಮವಾರ ನಿಧನರಾದ ತುಮಕೂರಿನ ಸಿದ್ದಗಂಗಾ ಮಠಾಧೀಶ ತ್ರಿವಿಧ ದಾಸೋಹಿ ಶತಾಯುಷಿ ಡಾ ಶಿವಕುಮಾರ ಸ್ವಾಮೀಜಿ ಅವರ ಅಂತ್ಯಕ್ರಿಯೆ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಅದಕ್ಕಾಗಿ ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು, ರಾಜ್ಯದ ನಾನಾ ಭಾಗಗಳಿಂದ ಬರುವ ಭಕ್ತಾದಿಗಳಿಗೆ ಸ್ವಾಮೀಜಿಯವರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಂಜೆ 4:30ಕ್ಕೆ ಸಾಂಪ್ರದಾಯಿಕ ವಿಧಿವಿಧಾನದಂತೆ ಸ್ವಾಮೀಜಿಯವರು ಮೊದಲೇ ಗುರುತಿಸಿದ್ದ ತೇರಿನ ಬೀದಿಯ ಗದ್ದುಗೆ ಭವನದಲ್ಲಿ ವಿಧಿವಿಧಾನ ನೆರವೇರಲಿದೆ. ಈ ಹಿನ್ನೆಲೆಯಲ್ಲಿ ಇಂದು ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಿಗೆ ರಜೆ ಪ್ರಕಟಿಸಲಾಗಿದ್ದು, ರಾಜ್ಯದಲ್ಲಿ 3 ದಿನ ಶೋಕಾಚರಣೆ ಜಾರಿಯಲ್ಲಿದೆ. ನಿನ್ನೆ ಸ್ವಾಮೀಜಿಯವರ ನಿಧನದ ಸುದ್ದಿಯನ್ನು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರಕಟಿಸಿದರು. ಸ್ವಾಮೀಜಿಯವರ ಅಂತ್ಯಕ್ರಿಯೆಗೆ ನಡೆದಿರುವ ಸಿದ್ದತೆ ಹಾಗೂ ಸಾರ್ವಜನಿಕರ ದರ್ಶನದ ವ್ಯವಸ್ಥೆ ಬಗ್ಗೆ ನಮ್ಮ ಪ್ರತಿನಿಧಿ ಪಿ ಡಿ ಈರಣ್ಣ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೇರವಾಗಿ ಪಡೆದುಕೊಳ್ಳೋಣ. ಆಧ್ಯಾತ್ಮಿಕ ನೇತಾಕಿ ಏಕ್ ಝಲಕ್ ಪಾನೆ ಮಠ ತುಮಕೂರ್ ಪಹಂಚನಾ ಶುರು ಕರ್ ದಿಯಾ ಹೈ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೆ ಸ್ವಾಮೀಜಿ ಕೆ ನಿಧನ್ ಪರ್ ಗಹರಿ ಇನ್ನು ಶ್ರೀಗಳ ಅಂತಿಮ ಸಂಸ್ಕಾರದ ವಿಧಿವಿಧಾನದ ಬಗ್ಗೆ ವ್ಯವಸ್ಥೆ, ಹಾಗೆ ಇನ್ನು ಅಂತಿಮ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವ ರೀತಿಯ ವ್ಯವಸ್ಥೆನ ಕಲ್ಪಿಸಿದ್ದಾರೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಪಿ ಡಿ ಈರಣ್ಣ ಅವರಿಂದ ಮಾಹಿತಿಯನ್ನು ನೇರವಾಗಿ ಪಡೆದುಕೊಳ್ಳೋಣ. ಹಲೋ 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 ಈರಣ್ಣ, ಈರಣ್ಣವರೇ, ಈಗ ಶ್ರೀಗಳ ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿಯ ಸಕಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ ಹೇಳಿ. ಮಂಜುಳವರೇ, ಈಗಾಗಲೇ ಸಕಲ ಸಿದ್ಧತೆಗಳು ನಿನ್ನೆಯಿಂದ ಮಾಡಿಕೊಂಡಂತಹ ಮಠದ ಆಡಳಿತ ವ್ಯವಸ್ಥೆ, ಈಗಾಗಲೇ ದೂರದಿಂದ ಬರಂತಹ ಭಕ್ತಾದಿಗಳಿಗೆ ಅಲ್ಲಲ್ಲೇ ವಾಹನ ವ್ಯವಸ್ಥೆ, ಅವ್ರಿಗೆ ಬೇಕಾದಂತಹ ಸ್ಥಳೀಯ ಸಾರಿಗೆ ವ್ಯವಸ್ಥೆಯಿಂದ ಮಠಕ್ಕೆ ಕರ್ಕೊಂಬರುವಂತಹ ವಾಹನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಕುಟುಂಬ ಸಮೇತರಾಗಿ ಬರುವಂತ ಭಕ್ತಾದಿಗಳು ದರ್ಶನಕ್ಕೆ ಸುಲಲಿತವಾಗುವಂತ ರೀತಿಯಲ್ಲಿ, ಮತ್ತೆ ಗಣ್ಯರಿಗೆ ಪ್ರತ್ಯೇಕವಾದಂತಹ ಸಾಲಿನಲ್ಲಿ ಬಂದು ದರ್ಶನ ಮಾಡುವಂತ ವ್ಯವಸ್ಥೆ ಕೂಡ ಕಲ್ಪಿಸಿದೆ ಮಠ. ಮಂಜುಳವರೇ, ಈರಣ್ಣವರೇ, ಇನ್ನು ಯಾವ್ಯಾವ ಗಣ್ಯರು ಆಗಮಿಸುವ ನಿರೀಕ್ಷೆ ಇದೆ, ಸಾಧ್ಯತೆ ಇದೆ ಅಂತ ತಿಳಿಸಿ. ಈಗಾಗಲೇ ದೃಢೀಕರಿಸಿದಂಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ ಅವರು ಬರುವಂತದ್ದು ಸ್ಪಷ್ಟವಾಗಿದೆ, ಮತ್ತು ಇನ್ನಿತರ ಕೇಂದ್ರ ಗಣ್ಯರೆಲ್ಲ ಆಗಮಿಸುವಂತ ನಿರೀಕ್ಷೆಗಳೆಲ್ಲ ಇದಾವೆ. ಮಂಜುಳವರೇ, ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿಯ ಸಿದ್ಧತೆಗಳು ಅಲ್ಲಿ ನಡೆದಿದ್ವು, ಎಲ್ಲ ಪೂರ್ಣಗೊಂಡಿದೆಯಾ, ಹೇಗೆ? ಹೌದೌದು, ಈಗಾಗಲೇ ಬಹುತೇಕ ಪೂರ್ಣಗೊಂಡಿದ್ದಾವೆ ಅಂತ ಹೇಳ್ಬೋದು. ಈಗ ತೇನಿನ ಬೀದಿ ಸಮೀಪದ ಈಗಾಗಲೇ ಅಂತ್ಯ ಸಂಸ್ಕಾರ ಅಂತ ಶ್ರೀಗಳ ಅಂತ್ಯ ಸಂಸ್ಕಾರ ಸ್ಥಳ ಎಲ್ಲಾನು ಅದಕ್ಕೆ ಬೇಕಾದಂತಹ ಧಾರ್ಮಿಕ ವಿಧಿ ವಿಧಾನಗಳ ಬಗ್ಗೆ ಹರಗುರು ಚಿರಮೂರ್ತಿಗಳು ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಅದನ್ನ ಮತ್ತೆ ಆ ಪಾರ್ಥಿವ ಶರೀರ ಬಂದಾಗ ವಿಧಿ ವಿಧಾನಗಳ ಮೂಲಕ ಸಂಪೂರ್ಣ ಪ್ರಕ್ರಿಯೆ ಮಾಡಲು ಎಲ್ಲ ಸಿದ್ಧತೆಗಳು ಪೂರೈಸಿಕೊಂಡಿದೆ ಮತ್ತದ ವ್ಯವಸ್ಥೆ. ಓಕೆ, ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಈರಣ್ಣ ಅವರು. ಇನ್ನು ತ್ರಿವಿಧ ದಾಸೋಹಿ ಶತಾಯುಷಿ ಡಾ ಶಿವಕುಮಾರ ಸ್ವಾಮೀಜಿಯವರ ನಿಧನಕ್ಕೆ ರಾಜ್ಯ ಮತ್ತು ರಾಷ್ಟ ನಾಯಕರು ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂತಾಪದಲ್ಲಿ ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯ ರಕ್ಷಣೆ ಹಾಗೂ ಶಿಕ್ಷಣಕ್ಕಾಗಿ ಅವರು ನೀಡಿದ ಕೊಡುಗೆ ಅಪಾರ. ಅವರ ಅಸಂಖ್ಯಾತ ಭಕ್ತಾದಿಗಳಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ.
ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ತಮ್ಮ ಶೋಕ ಸಂದೇಶದಲ್ಲಿ ಡಾ ಶಿವಕುಮಾರ ಸ್ವಾಮೀಜಿಯವರು ಸಮಾಜಕ್ಕೆ ಮಾದರಿಯಾಗಿದ್ದರು. ಅವರ ಆಚಾರ ವಿಚಾರಗಳನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಎಂದು ಟ್ವಿಟರ್ನಲ್ಲಿ ಹೇಳಿದ್ದಾರೆ. ಸ್ವಾಮೀಜಿಯವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ತೀವ್ರ ಸಂತಾಪ ಸೂಚಿಸಿದ್ದು, ಟ್ವೀಟ್ ಸಂದೇಶದಲ್ಲಿ ಜನರಿಗಾಗಿ, ಅದರಲ್ಲೂ ವಿಶೇಷವಾಗಿ ಬಡ ಹಾಗೂ ಶೋಷಿತ ವರ್ಗದವರಿಗಾಗಿ ಡಾ ಶಿವಕುಮಾರ ಸ್ವಾಮೀಜಿ ಬಾಳ್ವೆ ನಡೆಸಿದವರು. ಬಡತನ, ಹಸಿವು ಹಾಗೂ ಸಾಮಾಜಿಕ ಅಸಮಾನತೆ ಹೋಗಲಾಡಿಸಲು ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅವರ ಪ್ರಾರ್ಥನೆ ಹಾಗೂ ಐಕ್ಯ ಮತ ಜಗತ್ತಿನಾದ್ಯಂತ ಹರಡಿಕೊಂಡಿರುವ ಅವರ ಅಸಂಖ್ಯಾತ ಭಕ್ತಾದಿಗಳಲ್ಲಿದೆ. ಸಮಾಜದ ಕಡೆಗಣಿತ ವರ್ಗಕ್ಕೆ ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಸೇವೆ ನೀಡುವಲ್ಲಿ ಅವರು ಸದಾ ಮುಂಚೂಣಿಯಲ್ಲಿದ್ದರು. ಸಹಾನುಭೂತಿಯ ಸೇವೆ, ಆಧ್ಯಾತ್ಮ ಮತ್ತು ಅವಕಾಶ ವಂಚಿತ ವರ್ಗದವರನ್ನು ಪ್ರತಿನಿಧಿಸುವ ಸತ್ ಸಂಪ್ರದಾಯವನ್ನು ಅವರು ಹಾಕಿಕೊಂಡಿದ್ದರು ಎಂದಿದ್ದಾರೆ. ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡುವ ಹಾಗೂ ಅವರಿಂದ ಆಶೀರ್ವಾದ ಪಡೆಯುವ ಸೌಭಾಗ್ಯ ತಮಗೆ ದೊರೆತಿತ್ತು. ಅಲ್ಲಿ ಕೈಗೊಂಡಿರುವ ವ್ಯಾಪಕ ಸಮುದಾಯ ಸೇವಾ ಕಾರ್ಯಗಳು ಮಹೋನ್ನತವಾಗಿದ್ದು ಊಹೆಗೂ ನಿಲುಕದ ಬೃಹತ್ ಕಾರ್ಯವಾಗಿದೆ ಎಂದು ಸ್ಮರಿಸಿದ್ದಾರೆ. ರಾಜ್ಯಪಾಲ ವಜುಭಾಯ್ ವಾಲಾ ಅತೀವ ಶೋಕ ವ್ಯಕ್ತಪಡಿಸಿ, ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದ ಸ್ವಾಮೀಜಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಎಲ್ಲ ಧರ್ಮ ಜಾತಿ ಎಲ್ಲೆ ಮೀರಿ 8,500ಕ್ಕೂ ಹೆಚ್ಚು ಮಕ್ಕಳಿಗೆ ಶಿಕ್ಷಣ, ಅನ್ನ ಮತ್ತು ವಸತಿ ಸೌಲಭ್ಯ ಕಲ್ಪಿಸಿದ್ದರು ಎಂದು ಸ್ಮರಿಸಿದ್ದಾರೆ. ಸ್ವಾಮೀಜಿ ನಿಧನಕ್ಕೆ ಕಂಬನಿ ಮಿಡಿದಿರುವ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ನಡೆದಾಡುವ ದೇವರು ಎಂದೇ ಹೆಸರಾಗಿದ್ದ ಸ್ವಾಮೀಜಿ ತ್ರಿವಿಧ ದಾಸೋಹದಿಂದ ಲಕ್ಷಾಂತರ ಮಕ್ಕಳ ಬಾಳು ಬೆಳಗಿದರು. ಶಿಕ್ಷಣ, ಅನ್ನ ದಾಸೋಹದ ಅವರ ಕೈಂಕರ್ಯ ದೇಶ, ಭಾಷೆ, ಜಾತಿ, ಧರ್ಮಗಳ ಎಲ್ಲೆ ಮೀರಿ ಎಲ್ಲರಿಗೂ ಮಾದರಿಯಾಗುವಂತಾಗಿದೆ ಎಂದು ಸ್ಮರಿಸಿದ್ದಾರೆ. ಸ್ವಾಮೀಜಿ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿದ ಸೇವೆ ಅನನ್ಯ ಎಂದು ಸ್ಮರಿಸಿದ್ದಾರೆ. ಸ್ವಾಮೀಜಿ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕೂಡಲೇ ಭಾರತ ರತ್ನ ಗೌರವ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಶತಾಯುಷಿ ಡಾ ಶಿವಕುಮಾರ ಸ್ವಾಮೀಜಿಯವರ ನಿಧನ ಸಮಸ್ತ ಜನತೆಗೆ ತೀವ್ರ ನೋವನ್ನುಂಟು ಮಾಡಿದೆ. ತಮ್ಮ ಬದುಕಿನುದ್ದಕ್ಕೂ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡು ಶಿಕ್ಷಣ, ಸಾಮಾಜಿಕ ಕಾರ್ಯಗಳಲ್ಲಿ ಅಪಾರ ಸಾಧನೆ ಮಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಮುಂದೆ ತೋರಿಸ್ತಾ ಇರುತ್ತೆ ಅನ್ನುವಂಥದ್ದು ನನ್ನ ವಿಶ್ವಾಸ. ಬಸವ ಯುಗದ ಎರಡನೇ ಅಧ್ಯಾಯ ಒಂದು ರೀತಿ ಅಂತ್ಯ ಆಯ್ತೇನೋ. ಇನ್ನೊಬ್ಬ ಅಭಿನವ ಬಸವಣ್ಣನನ್ನು ಕಾಣಲಾರವೇನೋ ಅನ್ನುವಂಥದ್ದು ಜನರ ಭಾವನೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಯವರಿಗೆ ಅಂತಿಮ ನಮನ ಸಲ್ಲಿಸಲಿದ್ದಾರೆ. ಅವರು ವಿಶೇಷ ವಿಮಾನದಲ್ಲಿ ಆಗಮಿಸಿ ಕೇಂದ್ರ ಸರ್ಕಾರದ ಪರವಾಗಿ ಸ್ವಾಮೀಜಿಯವರ ಶ್ರದ್ದಾಂಜಲಿ ಸಲ್ಲಿಸುವರು. ಉತ್ತರ ಪ್ರದೇಶದ ದೇವಳ ನಗರಿ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 15ನೇ ಪ್ರವಾಸಿ ಭಾರತೀಯ ದಿವಸ್ ಅನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾರಿಷಸ್ ಪ್ರಧಾನಿ ಪ್ರವೀಣ್ ಕುಮಾರ್ ಜಗನ್ನಾಥ್ ಭಾಗವಹಿಸಲಿದ್ದಾರೆ. ಈ ಬಾರಿಯ ಪ್ರವಾಸಿ ದಿನದ ಘೋಷವಾಕ್ಯ ನವಭಾರತ ನಿರ್ಮಾಣದಲ್ಲಿ ಅನಿವಾಸಿ ಭಾರತೀಯರ ಪಾತ್ರ ಎಂಬುದಾಗಿದೆ. 100ಕ್ಕೂ ಹೆಚ್ಚು ದೇಶಗಳ 6,000 ಅನಿವಾಸಿ ಭಾರತೀಯರು ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ. ನಂತರ ಪ್ರಧಾನಿಯವರು ಹೊಸದಾಗಿ ಅಭಿವೃದ್ಧಿಪಡಿಸಿರುವ ದೀನ್ದಯಾಳ್ ಹಸ್ತಕಲಾ ಮೇಳ ಉದ್ಘಾಟಿಸುವರು. ನಾಳೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಮಾರೋಪ ಭಾಷಣ ಮಾಡಲಿದ್ದು, ವಿದೇಶಗಳಲ್ಲಿ ಭಾರತದ ಘನತೆ ಗೌರವ ಹೆಚ್ಚಿಸುವ ಸಾಧನೆ ಮಾಡಿರುವ ಅನಿವಾಸಿ ಭಾರತೀಯರನ್ನು ಸನ್ಮಾನಿಸಲಿದ್ದಾರೆ. 3 ದಿನಗಳ ಸಮ್ಮೇಳನದ ಅಂಗವಾಗಿ ನಿನ್ನೆ ಯುವ ಪ್ರವಾಸಿ ಭಾರತೀಯ ದಿವಸ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಚಾಲನೆ ನೀಡಿದರು. ಬಳಿಕ ಅವರು ಜಗತ್ತಿನ ವಿವಿಧೆಡೆ ಭಾರತೀಯರು ಸಂಸತ್ ಸದಸ್ಯರಾಗಿ ಇಡೀ ಪ್ರಪಂಚವನ್ನು ಮುನ್ನಡೆಸುತ್ತಿದ್ದಾರೆ. ಜಗತ್ತಿನ ಪ್ರಮುಖ ಸಂಸ್ಥೆಗಳ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿದೇಶಗಳಲ್ಲಿರುವ ಪ್ರತಿಯೋರ್ವ ಭಾರತೀಯನ ಯಶಸ್ಸು ದೇಶಕ್ಕೆ ವಿಶೇಷ ಗೌರವ ತರುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರವಾಸಿ ಭಾರತೀಯ ದಿವಸ್ನ ಉದ್ದೇಶ ಕೇವಲ ಜಗತ್ತಿನ ವಿವಿಧೆಡೆಗಳ ಮಾರ್ಗಗಳನ್ನು ಹುಡುಕುವುದಷ್ಟೇ ಅಲ್ಲ, ಇದು ಭಾರತೀಯ ಪ್ರಗತಿಗಾಥೆಯ ಭಾಗವಾಗಿರುವುದನ್ನು ಬಯಸುತ್ತದೆ. ಈ ವರ್ಷದ ಪ್ರವಾಸಿ ಭಾರತೀಯ ದಿವಸ್ ಅತ್ಯಂತ ವಿಶೇಷವಾಗಿದ್ದು, ಗಣರಾಜ್ಯೋತ್ಸವ ಸಮಾರಂಭದವರೆಗೆ 6 ದಿನಗಳ ಕಾಲ ನಡೆಯುತ್ತದೆ ಎಂದು ಸುಷ್ಮಾ ಸ್ವರಾಜ್ ವಿವರಿಸಿದರು. High-end research and development in India.
ಇಂಡಿಯಾ ಹ್ಯಾಸ್ ಓವರ್ 41% ಆಫ್ ಇಟ್ಸ್ 1.3 billion ಪಾಪ್ಯುಲೇಷನ್ ಬಿಲೋ 20 years ಆಫ್ ಏಜ್. ಸೆವರಲ್ ಮೇಜರ್ಸ್ ಟು ಸೇಫ್ ಗಾರ್ಡ್ ಎಮಿಗ್ರೇಷನ್ ಆಫ್ ಇಂಡಿಯನ್ ವರ್ಕರ್ಸ್ ಅಂಡರ್ ದಿ ಮೋಟೋ ಸುರಕ್ಷಿತ್ ಜಾವು ಪ್ರಶಿಕ್ಷಿತ್ ಜಾವು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಕಳೆದ 4.5 ವರ್ಷಗಳಲ್ಲಿ ಭಾರತ ತನ್ನ ಹೊರ ಅನನ್ಯತೆಯನ್ನು ಸೃಷ್ಟಿಸಿದ್ದು ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ವಿಸ್ತಾರಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಂಡಿಯಾ ಕಿ ಪಹಚಾನ್ ಆಪ್ಸೆ ಹೈ ಅಪ್ನೆ ಕಾಮ್ ಸೆ ಪಿಛ್ಲೆ ಚಾರ್ ಸಾಲ್ ಸಾಡೆ ಚಾರ್ ಸಾಲ್ ಭಾರತ ವಹಿ ಹೈ ಭಾರತ ಮೇ ರಹನೆ ವಾಲೆ ವಹಿ ಹೈ ಭಾಷಾ ವಹಿ ಹೈ ಲೇಕಿನ್ ಉಸ್ಕೆ ಬಾದ್ ಭಿ ಪೂರೆ ವಿಶ್ವ ಕೆ ಅಂದರ್ ಪಿಛ್ಲೆ ಸಾಡೆ ಚಾರ್ ಸಾಲ್ ಕೆ ಅಂದರ್ ಹಮಾರಾ ಏಕ್ ಹಮಾರಿ ಜೊ ಪಹಚಾನ್ ಹೈ ಉಸ್ನೆ ಏಕ್ ಅಲಗ್ ಛಲಾಂಗ್ ಲಗಾಯಿ ಹೈ. ಮೆಲ್ಬೋರ್ನ್ನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಮುಕ್ತ ಟೆನಿಸ್ ಟೂರ್ನಿಯ ಮಹಿಳಾ ವಿಭಾಗದಲ್ಲಿ ಅಮೆರಿಕದ ಸೆರೆನಾ ವಿಲಿಯಮ್ಸ್ ವಿಶ್ವದ No.1 ಆಟಗಾರ್ತಿ ಸಿಮೋನಾ ಹ್ಯಾಲೆಪ್ ಅವರನ್ನು ಮಣಿಸಿ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಸೆರೆನಾ ವಿಲಿಯಮ್ಸ್ ಹ್ಯಾಲೆಪ್ ಅವರನ್ನು 6-1, 4-6, 6-4 ಅಂತರದಿಂದ ಸೋಲಿಸಿದರು. ಈಗಾಗಲೇ 23 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಪಡೆದಿರುವ ಸೆರೆನಾ ದಾಖಲೆಯ 24ನೇ ಪ್ರಶಸ್ತಿ ಪಡೆಯುವತ್ತ ಮುನ್ನಡೆದಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ನಲ್ಲಿ ಅವರು ಕೆರೊಲಿನಾ ಪ್ಲಿಸ್ಕೋವಾ ಅವರನ್ನು ಎದುರಿಸಲಿದ್ದಾರೆ. ಅದೇ ರೀತಿ ಕರೋಲಿನಾ ಪ್ಲಿಸ್ಕೋವಾ, ನವೊಮಿ ಒಸಾಕಾ ಹಾಗೂ ಎಲಿನಾ ವಿಟೋಲಿನಾ ಅವರು ಸಹ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ವಿಶ್ವದ No.1 ಆಟಗಾರ ನೊವಾಕ್ ಜೊಕೊವಿಕ್, ಕೀ ನಿಶಿಕೋರಿ, ಮಿಲಾಸ್ ರೋನಿಕ್ ಅವರು 8ರ ಘಟ್ಟ ತಲುಪಿದ್ದಾರೆ. ಇಂದಿನ ಪತ್ರಿಕೆಗಳ ಇಣುಕು ನೋಟ. ಶತಮಾನದ ಸಂತ ಶಿವೈಕ್ಯ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಿದ್ದಗಂಗಾ ಮಠದಲ್ಲಿ ಇಂದು ಶಿವಕುಮಾರ ಶ್ರೀಗಳ ಕ್ರಿಯಾವಿಧಿ. ದೇಶದ ಹಿರಿಯ ಸ್ವಾಮೀಜಿಯ ಅಂತಿಮ ದರ್ಶನಕ್ಕೆ ಗಣ್ಯರು ಭಕ್ತರ ಪ್ರವಾಹ, ಬಿಗಿ ಬಂದೋಬಸ್ತ್. ಗೋದಾವರಿ ಕಾವೇರಿ ಜೋಡಣೆ ಶೀಘ್ರ ಶುರು, ಯೋಜನಾ ವರದಿ ಸಿದ್ಧ, ಶೀಘ್ರ ಸಂಪುಟದ ಮುಂದೆ ಮಂಡನೆ. ಸಬ್ಸಿಡಿ ಬದಲಿಗೆ ನಗದು, ರೈತರ ನೆರವಿಗಾಗಿ ಯೋಜನೆ, ಬಜೆಟ್ನಲ್ಲಿ ಘೋಷಣೆ ಸಾಧ್ಯತೆ. ಯುವ ರಾಷ್ಟ್ರದತ್ತ ಭಾರತ, ಪ್ರವಾಸಿ ದಿವಸ್ ಕಾರ್ಯಕ್ರಮದಲ್ಲಿ ಸುಷ್ಮಾ ಸ್ವರಾಜ್. ಆಕ್ಲೆಂಡ್ಗೆ ಬಂದಿಳಿದ ಕೊಹ್ಲಿ ಪಡೆ, January 23ಕ್ಕೆ ನೇಪಿಯರ್ನಲ್ಲಿ ಮೊದಲನೇ ಏಕದಿನ ಪಂದ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಹಲ್ವಾ ತಯಾರಿಸುವ ಮೂಲಕ ಬಜೆಟ್ ಮುದ್ರಣಕ್ಕೆ ಚಾಲನೆ. ಮೇಕೆದಾಟು ಯೋಜನೆ ಪರಿಷ್ಕೃತ ಡಿಪಿಆರ್ ಸಲ್ಲಿಸಿದ ಕರ್ನಾಟಕ, ಇಂದು ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ. ನಿಷೇಧಕ್ಕೆ ಪ್ರಾಣವನ್ನಾದರೂ ಕೊಡುವೆ, ಮದ್ಯಪಾನ ನಿಷೇಧಿಸಿ ಆಂದೋಲನದಲ್ಲಿ ಮಹಿಳೆಯ ಅಳಲು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹೆದ್ದಾರಿಯಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರ ನಿಷೇಧ, ಒಮ್ಮತದ ನಿರ್ಧಾರ ಕೈಗೊಳ್ಳಲು ಮನವಿ. ಬರಿದಾಗುತ್ತಿದೆ ಬೆಂಗಳೂರು ಅಂತರ್ಜಲ, ಖಾಲಿಯಾಗುತ್ತಿರುವ ಪ್ರಮುಖ ಕೆರೆಗಳು, ಹೆಚ್ಚುತ್ತಿರುವ ಬೋರ್ವೆಲ್ಗಳಿಗೆ ಕಡಿವಾಣವಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ತ್ರಿವಿಧ ದಾಸೋಹಿ ಶತಾಯುಷಿ, ಡಾ ಶಿವಕುಮಾರ ಸ್ವಾಮೀಜಿ ಅಂತ್ಯಕ್ರಿಯೆ. ಸ್ವಾಮೀಜಿ ನಿಧನಕ್ಕೆ ಗಣ್ಯರ ಸಂತಾಪ, ಕೇಂದ್ರ ಸರ್ಕಾರದ ಪರ ಶ್ರದ್ಧಾಂಜಲಿ ಸಲ್ಲಿಸಲಿರುವ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವಾರಣಾಸಿಯಲ್ಲಿಂದು ಪ್ರವಾಸಿ ಭಾರತೀಯ ದಿವಸ್ಗೆ ಚಾಲನೆ. ಆಸ್ಟ್ರೇಲಿಯಾ ಮುಕ್ತ ಟೆನಿಸ್ ಟೂರ್ನಿ, ಸಿಮೋನಾ ಹ್ಯಾಲೆಪ್ ಮಣಿಸಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಸೆರೆನಾ ವಿಲಿಯಮ್ಸ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ 11:00 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.